ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವಳು. ಇನ್ನೇನು ಬರೋ ಹೊತ್ತಾಯ್ತಲ್ಲ. ಸುಮ್ಮನೆ ಅವಳು ಬರ್ತಾಳೆ ಅಂತ ಬೆಳಗ್ಗಿಂದ ಟಿಫನ್ ಸಹಿತ ಮಾಡಿ ಬಂದಿಲ್ಲ. ಅವಳನ್ ಮಾತಾಡ್ಸಕ್ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಅಂತಿದ್ಯಲ್ಲ ನೋಡ್ತಾ ಇರು, ಇವತ್ತಿಂದ ಇಲ್ಲೇನ್ ನಡೆಯತ್ತೆ ಅಂತ. ಅವಳು ಕರಾಟೆ ಬರುತ್ತೆ ಕಣ. ಸುಮ್ನೆ ನಾನು ಅವಳು ಕರಾಟೆ ತಗೊಳ್ತೀನ. ಎಲ್ಲೋಣ ಬಂದ್ಲು. ಧೈರ್ಯವಾಗಿ ಅಮ್ಮನ ರೂಮ್ ಕೂತೆ, ಅಮ್ಮ ಅಂದೆ. ಏನೋ ಅಂದ್ಲು, ಒಂಥರ ನೋಡಿದ್ಲು, ಕೈ ಕಾಲು ನಡೆದು ಓಡ್ ಬಂದ್ರಿ. ಹಾಗೇನಿಲ್ಲ ಅಮ್ಮ, ಹಾಲು ಇನ್ಕೌಂಟ್ ಆಗ್ಬೇಕಾ ಆವಾಗ ನೋಡ್ತಿರ್ಬೇಕಾ, ಈ ಸಮಯ ಬಲು ಡೇಂಜರಸ್, ಈಗ ಮಾತಾಡೋದ್ರೆ ಕೆಲಸ ಕೆಡುತ್ತೆ ಅಂತ ಸುಮ್ಮನೆ ಬಂದ್ಬಿಟ್ಟೆ. ಸರಿ, ನಿಮ್ ಕೈಲಾಗಲ್ಲ, ನಾನೇ ನಿಮ್ ತಾಯಿ ಹತ್ರ ಮಾತಾಡ್ತೀನಿ. ಅಯ್ಯೋ, ಇನ್ನ ಆ ಫೈಟಿಂಗ್ ನೋಡೋರು ಯಾರು? ನೋಡು, ನಮ್ಮಮ್ಮನಿಗೆ ಐಶ್ವರ್ಯವಂತರ ಮನೆ ಹುಡುಗಿನೇ ಬೇಕು ಅಂತ ಹಠ, ಅದು ನಿನ್ ಗೊತ್ತಲ್ಲ. ಆ ಹಠ ಹೋಗ್ಬೇಕಾದ್ರೆ ನಿಮ್ ತಾಯಿ ಬಡೋರಾಗ್ಬೇಕು. ಹಾ, ಒಂದು ಪ್ಲಾನ್ ನಾನು ಹೇಳ್ದಾಗ ಕೇಳ್ತೀಯಾ? ಏ, ಐ ಆಮ್ ರೆಡಿ. ನಡಿ.